ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅವು ಭಾರತದ ಮೊಟ್ಟ ಮೊದಲ ಸೂಪರ್ ಸಾನಿಕ್ ಯುದ್ಧ ವಿಮಾನಗಳು ಅವುಗಳ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಮೆರಿಕ ಆ ಯುದ್ಧ ವಿಮಾನಗಳನ್ನು ಅಕ್ಷರಶಃ ಇಸ್ರೇಲ್ ಮೂಲಕ ಕಳವು ಮಾಡಿಸಿತ್ತು ಅವುಗಳ ವೇಗಕ್ಕೇನೆ ಅವತ್ತು ಅಮೆರಿಕ ಬೆಚ್ಚಿ ಬಿದ್ದಿತ್ತು ಸುಮಾರು ಆರು ದಶಕಗಳ ಕಾಲ ಭಾರತದ ವಾಯುಪಡೆಯ ಶಕ್ತಿಯಾಗಿದ್ದ ಭಾರತದ ರಕ್ಷಣೆಗೆ ಭಾರತದ ಗೆಲುವಿಗೆ ಸಹಕಾರಿಯಾಗಿದ್ದ ಆ ಯುದ್ಧ ವಿಮಾನಗಳು ಇನ್ ಕೆಲವೇ ತಿಂಗಳುಗಳಲ್ಲಿ ಇತಿಹಾಸದ ಪುಟಗಳನ್ನು ಸೇರ್ತಾ ಇವೆ ಈಗಾಗಲೇ ಸಾಕಷ್ಟು ದೇಶಗಳು ಆ ಯುದ್ಧ ವಿಮಾನಗಳಿಗೆ ವಿಶ್ರಾಂತಿ ಕೊಟ್ಟಾಗಿದೆ ಈಗ ಭಾರತ ಕೂಡ ಅದೇ ಹಾದಿಯಲ್ಲಿ ನಡೀತಾ ಇದೆ ಇನ್ನು ಆ ದೈತ್ಯ ಯುದ್ಧ ವಿಮಾನಗಳ ಸ್ಥಾನವನ್ನ ಈಗ ಭಾರತದಲ್ಲೇ ನಿರ್ಮಾಣವಾಗ್ತಾ ಇರುವ ಎಲ್ ಸಿ ಎ ಮಾರ್ಕ್ ಒನ್ ಎ ಯುದ್ಧ ವಿಮಾನಗಳು ತುಂಬುತ್ತವೆ ಅಷ್ಟೇ ಅಲ್ಲ ಈಗ ಆ ಸೂಪರ್ ಸೋನಿಕ್ ಯುದ್ಧ ವಿಮಾನಗಳಿಗೆ ನಿವೃತ್ತಿ ಕೊಟ್ಟು ತೇಜಸ್ ಯುದ್ಧ ವಿಮಾನಗಳನ್ನ ಪಡ್ಕೊಳ್ಳಲಿರುವ ವಾಯುಪಡೆಯ ಆ ಸ್ಕ್ವಾಡ್ರನ್ ಇದೆಯಲ್ಲ ಅದು ಕೂಡ ಐತಿಹಾಸಿಕ ಅಂತಲೇ ಅನ್ನಿಸ್ಕೊಳ್ಳುತ್ತೆ ಹಾಗಾದ್ರೆ ಏನಿದು ನಿವೃತ್ತಿ ಹೊಂದಲಿರುವ ಸೂಪರ್ ಸೋನಿಕ್ ಯುದ್ಧ ವಿಮಾನಗಳ ಕಥೆ ಅವುಗಳ ಶಕ್ತಿ ಎಂಥದ್ದು ಅವುಗಳನ್ನ ಹಾರುವ ಶವ ಪೆಟ್ಟಿಗೆಗಳು ಅಂತ ಭಾರತೀಯರು ಕರೆದಿದ್ದಾದರೂ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ನಿಮಗೆಲ್ಲ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ಎಚ್ ಯು ಎಲ್ ನಲ್ಲಿ ಯುದ್ಧ ವಿಮಾನವನ್ನು ಏರಿದ್ದು ನೆನಪಿರಬೇಕು ಅವತ್ತು ಟ್ವಿನ್ ಸೀಟರ್ ಅಲ್ಲಿ ಕೂತು ಆಗಸಕ್ಕೆ ಹಾರುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ಮತ್ತು ಜಗತ್ತಿಗೆ ಎರಡು ಸಂದೇಶಗಳನ್ನು ರವಾನೆ ಮಾಡಿದ್ರು ಒಂದು ಪ್ರಧಾನಿಯೇ ಯುದ್ಧ ವಿಮಾನದಲ್ಲಿ ಕೂತು ಹಾರುವ ಮೂಲಕ ಆ ಯುದ್ಧ ವಿಮಾನಗಳ ವಿಶ್ವಾಸಾರ್ಹತೆಯನ್ನ ಹೆಚ್ಚು ಮಾಡಿ ಅವು ಎಷ್ಟು ನಂಬಿಕೆಗೆ ಯೋಗ್ಯವಾಗಿವೆ ಅನ್ನೋದನ್ನ ಜಗತ್ತಿಗೆ ತೋರಿಸಿದ್ರು ಎರಡನೆಯದ್ದು ಇನ್ನು ಕೆಲವೇ ದಿನಗಳಲ್ಲಿ ಈ ಸ್ವದೇಶಿ ಯುದ್ಧ ವಿಮಾನಗಳನ್ನ ನಾವು ನಮ್ಮ ವಾಯುಪಡೆಗೆ ಸೇರ್ಪಡೆ ಮಾಡಿಕೊಳ್ತಾ ಇದ್ದೀವಿ ಿವೆ ಅನ್ನೋ ಸಂದೇಶವನ್ನು ಕೂಡ ಮೋದಿ ಜಗತ್ತಿಗೆ ಕೊಟ್ಟರು ಅವತ್ತು ಹಾಗೆ ಅಲ್ಲಿ ಪ್ರಧಾನಿ ಏರಿದ್ದು ಎಚ್ ಎಲ್ ನಿರ್ಮಿತ ತೇಜಸ್ ಮಾರ್ಕ್ ಒನ್ ಎ ಯುದ್ಧ ವಿಮಾನವನ್ನ ಇನ್ನು ಕೆಲವೇ ದಿನಗಳಲ್ಲಿ ಅವು ಭಾರತೀಯ ವಾಯುಪಡೆಯನ್ನ ಸೇರ್ಪಡೆ ಆಗಲಿವೆ ಇನ್ನು ಈ ಯುದ್ಧ ವಿಮಾನಗಳನ್ನು ಇನ್ನು ಮುಂದೆ ಬಳಸಲಿರುವ ಸ್ಕ್ವಾಡ್ರನ್ ಇದೆಯಲ್ಲ ಅದಕ್ಕೆ ಕೂಡ ಅದರದ್ದೇ ಆದ ಒಂದು ಮಹತ್ವ ಮತ್ತು ಐತಿಹಾಸಿಕ ಹಿನ್ನೆಲೆ ಇದೆ ಅದರ ವಿಶೇಷ ಏನಪ್ಪ ಅಂದ್ರೆ ಆ ಸ್ಕ್ವಾಡ್ರನ್ ಭಾರತಕ್ಕೆ ನಾಲ್ವರು ಏರ್ ಚೀಫ್ ಮಾರ್ಷಲ್ ಗಳನ್ನು ಕೊಟ್ಟಿದೆ ಅಷ್ಟೇ ಅಲ್ಲ ಪಾಕಿಸ್ತಾನದ ಇಬ್ಬರು ಏರ್ ಚೀಫ್ ಮಾರ್ಷಲ್ ಗಳು ಕೂಡ ಇದೇ ಸ್ಕ್ವಾಡ್ರನ್ ನಿಂದ ಬಂದವರು ಅನ್ನೋದು ಅತ್ಯಂತ ಗಮನಾರ್ಹ ಅಂಶ ಅರೆ ಅದ್ ಹೆಂಗ್ರಿ ಸಾಧ್ಯ ಭಾರತದ ಏರ್ ಫೋರ್ಸ್ ನ ಸ್ಕ್ವಾಡ್ರನ್ ಒಂದರಿಂದ ಪಾಕಿಸ್ತಾನದ ವಾಯುಪಡೆಯ ಮುಖ್ಯಸ್ಥರು ಅದ್ ಹೆಂಗ್ ಬರೋದಿಕ್ ಸಾಧ್ಯ ಏನ್ ನಾವು ಪಾಕಿಸ್ತಾನದ ಏರ್ ಚೀಫ್ ಮಾರ್ಷಲ್ ಗಳಿಗೆ ಕೂಡ ತರಬೇತಿಯನ್ನು ಕೊಡ್ತಾ ಇದೀವ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಣಬಹುದು ಗೆಳೆಯರೆ ಇನ್ನು ಮುಂದೆ ತೇಜಸ್ ಮಾರ್ಕ್ ಒನ್ ಎ ಯುದ್ಧ ವಿಮಾನಗಳನ್ನ ಆಪರೇಟ್ ಮಾಡೋದು ಭಾರತೀಯ ವಾಯುಪಡೆಯ ನಂಬರ್ ತ್ರೀ ಸ್ಕ್ವಾಡ್ರನ್ ಸದ್ಯಕ್ಕೆ ಇದು ರಾಜಸ್ಥಾನದ ನಲ್ ನಲ್ಲಿ ತನ್ನ ಬೇಸನ್ನ ಹೊಂದಿದೆ ಆದರೆ ಈ ಸ್ಕ್ವಾಡ್ರನ್ ರಚನೆಯಾದಾಗ ಇದು ಅಲ್ಲಿರಲಿಲ್ಲ ಬದಲಾಗಿ ಇದು ಪೇಶಾವರದಲ್ಲಿ ತನ್ನ ನೆಲೆಯನ್ನು ಹೊಂದಿತ್ತು ಹೌದು ಸ್ಕ್ವಾಡ್ರನ್ ರಚನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಅಂದ್ರೆ ಬ್ರಿಟಿಷ್ ಭಾರತದಲ್ಲಿ ಅವತ್ತಿಗಿನ್ನೂ ಭಾರತ ವಿಭಜನೆಯಾಗಿ ಈ ಪಾಕಿಸ್ತಾನ ಅನ್ನೋ ಕೊಳಕು ಮಂಡಲ ಹುಟ್ಟುಕೊಂಡಿರಲಿಲ್ಲ ಹೀಗಾಗಿ ಅವತ್ತು ಈ ಸ್ಕ್ವಾಡ್ರನ್ ನಲ್ಲಿ ತಯಾರಾಗಿ ಹಿರಿಯ ವಾಯುಪಡೆಯ ಅಧಿಕಾರಿಗಳೇ ಪಾಕಿಸ್ತಾನದ ವಿಭಜನೆಯ ನಂತರ ಪಾಕಿಸ್ತಾನಕ್ಕೆ ಹೋದ್ರು ಮತ್ತು ಅಲ್ಲಿನ ವಾಯುಪಡೆಯ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿದ್ರು ಇನ್ನು ಇದು ಸ್ವತಂತ್ರ ಪೂರ್ವದಿಂದ ಅಂದ್ರೆ ನಲವತ್ತೊಂದರಿಂದ ಇಲ್ಲಿವರೆಗೆ ಕಾರ್ಯನಿರ್ವಹಿಸ್ತಾ ಇದೆ ಹೀಗಾಗಿ ಇದನ್ನ ಅನ್ಇಂಟ್ರಪ್ಟೆಡ್ ಸ್ಕ್ವಾಡ್ರನ್ ಅಂತ ಕೂಡ ಕರೀತಾರೆ ಹಾಗೆ ಈ ಸ್ಕ್ವಾಡ್ರನ್ ನಿಂದ ಬಂದ ಒ ಪಿ ಮೆಹ್ರಾ ಭಾರತದ ಏರ್ ಚೀಫ್ ಮಾರ್ಷಲ್ ಆಗಿ ಕೆಲಸ ಮಾಡಿದ್ರು ಹಾಗೆ ಐ ಎಚ್ ಲತೀಫ್ ದಿಲ್ಬಾಗ್ ಸಿಂಗ್ ಮತ್ತು ಎಸ್ ಕೆ ಕಾವಲ್ ಅವರು ಕೂಡ ಇದೇ ಸ್ಕ್ವಾಡ್ರನ್ ಇಂದ ಬಂದು ಭಾರತೀಯ ವಾಯುಪಡೆಯಲ್ಲಿ ಏರ್ ಚೀಫ್ ಮಾರ್ಷಲ್ ಗಳ ಹುದ್ದೆಯನ್ನು ನಿಭಾಯಿಸಿದ್ರು ಇನ್ನು ಪಾಕ್ ವಾಯುಪಡೆಯ ಏರ್ ಚೀಫ್ ಮಾರ್ಷಲ್ ಅಸ್ಗರ್ ಖಾನ್ ಮತ್ತು ಏರ್ ಚೀಫ್ ಮಾರ್ಷಲ್ ನೂರ್ ಖಾನ್ ಅವರನ್ನ ಕೊಟ್ಟಿದ್ದು ಕೂಡ ಇದೇ ಸ್ಕ್ವಾಡ್ರನ್ನೇ ಇಂಥ ಸ್ಕ್ವಾಡ್ರನ್ ನಲ್ಲಿ ಸದ್ಯಕ್ಕೆ ಎರಡು ಮಿಗ್ ಪಡೆಗಳಿವೆ ಒಂದು ಪಡೆಯಲ್ಲಿ ಹದಿನಾರರಿಂದ ಹದಿನೆಂಟು ಯುದ್ಧ ವಿಮಾನಗಳಿರುತ್ತವೆ ಇಂಥ ಎರಡು ಪಡೆಗಳು ಅಂದ್ರೆ ಸುಮಾರು ಮೂವತ್ತೆರಡರಿಂದ ಮೂವತ್ತಾರು ಯುದ್ಧ ವಿಮಾನಗಳು ಹಾಗೂ ಟ್ರೈನರ್ ಫ್ಲೈಟುಗಳು ಈ ಪಡೆಯಲ್ಲಿವೆ ಈ ಜೆಟ್ ಗಳನ್ನು ಇನ್ನು ಮುಂದೆ ತೇಜಸ್ ಮಾರ್ಕ್ ಒನ್ ಎ ರಿಪ್ಲೇಸ್ ಮಾಡುತ್ತೆ ಇನ್ನು ಈ ಸ್ಕ್ವಾಡ್ರನ್ ತ್ರೀ ಇದೆಯಲ್ಲ ಇದನ್ನ ಕೋಬ್ರಾಸ್ ಅನ್ನೋ ಹೆಸರಿನಿಂದ ಕೂಡ ಕರೆಯಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಈ ಸ್ಕ್ವಾಡ್ರನ್ ಗೆ ತೇಜಸ್ ಮಾರ್ಕ್ ಒನ್ ಎ ಯುದ್ಧ ವಿಮಾನಗಳು ಸಿಗುತ್ತವೆ ಆ ಬಳಿಕ ಮಿಗ್ ಟ್ವೆಂಟಿ ಒನ್ ನಿಧಾನವಾಗಿ ಇಲ್ಲಿಂದ ನಿವೃತ್ತಗೊಳ್ತಾ ಹೋಗುತ್ತೆ ಈ ಸ್ಕ್ವಾಡ್ರನ್ ಬಗ್ಗೆ ನಿಮಗೆ ಹೇಳಲೇಬೇಕಾದ ಮತ್ತೊಂದು ವಿಷಯ ಇದೆ ಅದು ಏನು ಅಂದ್ರೆ ಅಲ್ಲಿ ಶುರುವಾದ ಈ ಸ್ಕ್ವಾಡ್ರನ್ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕೂ ಮುನ್ನ ಈಶಾನ್ಯ ರಾಜ್ಯಗಳ ಇನ್ಸರ್ಜೆನ್ಸಿಯನ್ನ ತಡೆಯುವ ನಿಟ್ಟಲ್ಲಿ ತುಂಬಾ ಯಶಸ್ವಿಯಾಗಿ ಕೆಲಸ ಮಾಡಿತು ಆ ಬಳಿಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇದನ್ನ ಆಪರೇಷನ್ ಪೋಲೋ ಅಂದ್ರೆ ಹೈದರಾಬಾದ್ ವಿಮೋಚನೆಯ ಸಂದರ್ಭದಲ್ಲಿ ಬಳಕೆ ಮಾಡಲಾಯಿತು ಇನ್ನು ಅರವತ್ತೈದು ಹಾಗೂ ಭಾರತ ಪಾಕಿಸ್ತಾನ ಯುದ್ಧಗಳ ಸಂದರ್ಭದಲ್ಲಿ ಕೂಡ ಈ ತ್ರೀ ಸ್ಕ್ವಾಡ್ರನ್ ಕೋಬ್ರಾಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ರು ಇಂಥ ಸ್ಕ್ವಾಡ್ರನ್ಗೆ ಎಪ್ಪತ್ತೆರಡರಲ್ಲಿ ಮಿಗ್ ವಿಮಾನಗಳನ್ನು ಕೊಡಲಾಯಿತು ಸೊ ಐವತ್ತು ವರ್ಷಗಳ ಸೇವೆಯ ಬಳಿಕ ಮಿಗ್ನ ಜಾಗಕ್ಕೆ ಈಗ ತೇಜಸ್ ಯುದ್ಧ ವಿಮಾನಗಳು ಬರ್ತಾ ಇವೆ ಈಗ ತೇಜಸ್ ರಿಪ್ಲೇಸ್ ಮಾಡ್ತಾ ಇರೋ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳಿವೆಲ್ಲ ಇವುಗಳನ್ನ ಫ್ಲೈಯಿಂಗ್ ಕಾಫಿನ್ಸ್ ಅಂತ ಕರೆಯಲಾಗುತ್ತೆ ಅದಕ್ಕೆ ಕಾರಣ ಅವುಗಳಿಂದ ಇದುವರೆಗೆ ಆಗಿರುವ ಜೀವ ಹಾನಿ ಇನ್ನು ಈ ಮಿಗ್ನ ಇತಿಹಾಸವನ್ನು ನಾವು ಗಮನಿಸೋದಾದ್ರೆ ನಮ್ಮ ಕಣ್ಣು ಮುಂದೆ ಶೀತಲ ಸಮರದ ಘಟನೆಗಳು ಕಾಣಿಸಿಕೊಳ್ಳುತ್ತಿವೆ ಅವತ್ತಿಗೆ ರಷ್ಯಾ ಹಾಗೂ ಅಮೆರಿಕ ಆಯುಧಗಳ ರೇಸಿಗೆ ಬಿದ್ದಿದ್ವು ಹೀಗಾಗಿ ಅಮೆರಿಕ ಸೋವಿಯತ್ ನ ಪ್ರತಿಯೊಂದು ಶಸ್ತ್ರಕ್ಕೂ ಕೌಂಟರ್ ಆಯುಧವನ್ನ ತಯಾರು ಮಾಡುವ ಪ್ರಯತ್ನ ಕೇಳಿತು ಹೀಗಿರುವಾಗಲೇ ಸಾವಿರದ ಒಂಬೈನೂರ ಐವತ್ತರ ಸುಮಾರಿಗೆ ರಷ್ಯಾ ಈ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನ ಸಿದ್ಧ ಮಾಡೋದಿಕ್ಕೆ ಶುರು ಮಾಡುತ್ತೆ ಅವತಿಗಿದರ ಶಕ್ತಿಯನ್ನು ನೋಡಿದ್ದ ಜಗತ್ತು ಈ ಯುದ್ಧ ವಿಮಾನಗಳನ್ನ ಜಗತ್ತಿನ ಮೊಟ್ಟ ಮೊದಲ ಸೂಪರ್ ಫೈಟರ್ ಜೆಟ್ಗಳು ಅಂತಲೇ ಕರೆಯೋದಕ್ಕೆ ಶುರು ಮಾಡ್ತು ಹೀಗಾಗಿ ಮಿಗ್ ಯುದ್ಧ ವಿಮಾನಗಳಿಗೆ ಅವತ್ತು ಬಹುಬೇಗ ಪ್ರಚಾರ ಸಿಕ್ತು ಅಮೆರಿಕ ನಿರ್ಮಿತ ಎಫ್ ಒನ್ ನಾಟ್ ಫೋರ್ ಸ್ಟಾರ್ ಫೈಟರ್ಗಳು ಕೂಡ ಮಿಗ್ನ ಜೊತೆ ಸೆಣಸಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಮಿಗ್ ಆಧುನಿಕವಾಗಿದ್ವು ಮತ್ತು ಬಲಿಷ್ಠವಾಗಿ ಕೂಡ ಇದ್ವು ಇನ್ನು ಈ ಮಿಗ್ನ ವೇಗವನ್ನು ಕಂಡ ಅಮೆರಿಕಾದ ಯುದ್ಧ ವಿಮಾನ ತಯಾರಿಕಾ ಕಂಪನಿಗಳು ಬೆಚ್ಚಬಿದ್ವು ಹೀಗಾಗಿ ಇದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಅವರು ನಿರ್ಧಾರ ಮಾಡಿದ್ರು ಸೊ ಅವರಿಗೆ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳ ಅಗತ್ಯವಿತ್ತು ಆದ್ರೆ ಅವರು ಯಾಕೆ ಅಮೆರಿಕ ಯುದ್ಧ ವಿಮಾನಗಳನ್ನು ಕೊಡ್ತಾರೆ ಎಲ್ಲಾ ಕೊಟ್ಟು ಹೊಡೆಸ್ಕೊಳ್ಳೋದಿ ಯಾರಾದರೂ ಸಿದ್ಧ ಆಗ್ತಾರಾ ಹೀಗಾಗಿ ಅಮೆರಿಕ ಅಲ್ಲಿ ದೊಡ್ಡದೊಂದು ಕುತಂತ್ರವನ್ನು ಮಾಡ್ತು ಅವರು ಇಸ್ರೇಲ್ ಅನ್ನ ಬಳಸಿಕೊಂಡು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನು ಅಪಹರಿಸಿ ಬಿಡುವ ಸಾಹಸಕ್ಕೆ ಕೈ ಹಾಕಿಬಿಟ್ರು ಹೀಗಾಗಿ ಅವರು ಈ ಕಾರ್ಯಕ್ಕೆ ಇಸ್ರೇಲ್ ನ ಬಳಸ್ಕೊಳ್ಳೋದಕ್ಕೆ ಮುಂದಾದರು ಇನ್ನು ಅಷ್ಟೊತ್ತಿಗಾಗಲೇ ಇಸ್ರೇಲ್ ಕೂಡ ಈ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳಿಂದ ಆತಂಕಕ್ಕೀಡಾಗ್ತಾ ಇತ್ತು ಯಾಕೆಂದ್ರೆ ಇಸ್ರೇಲ್ನ ಸುತ್ತ ಅವತ್ತು ಶತ್ರುಗಳಂತೆ ನಿಂತಿದ್ದ ಈಜಿಪ್ಟ್ ಮತ್ತು ಸಿರಿಯಾಗಳಲ್ಲಿ ಮಿಗ್ ಯುದ್ಧ ವಿಮಾನಗಳು ಅಬ್ಬರ ಇಡೋದಕ್ಕೆ ಶುರು ಮಾಡಿದ್ವು ಹಾಗೆ ಇರಾಕ್ ಫೋರ್ಸ್ ಅಲ್ಲಿ ಕೂಡ ಮಿಗ್ಗಳು ಬಂದು ಕೂತಿದ್ವು ಹೀಗಾಗಿ ಇಸ್ರೇಲ್ ಮಿಗ್ ಬಗ್ಗೆ ಒಂದು ಆತಂಕವನ್ನು ಹೊಂದಿತ್ತು ಇಂಥ ಸಂದರ್ಭದಲ್ಲೇ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳ ತಂತ್ರಜ್ಞಾನವನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಆ ಯುದ್ಧ ವಿಮಾನಗಳನ್ನ ಕದಿಯುವ ಪ್ಲಾನ್ ಒಂದನ್ನು ಅಮೆರಿಕ ಇಸ್ರೇಲ್ಗೆ ತಿಳಿಸಿತು ಇದರ ಪರಿಣಾಮ ಏನು ಅಂದ್ರೆ ಇಸ್ರೇಲ್ ಆಪರೇಷನ್ ಡೈಮಂಡ್ ಅನ್ನೋ ಕಾರ್ಯಾಚರಣೆಯೊಂದಕ್ಕೆ ಚಾಲನೆಯನ್ನು ಕೊಡ್ತು ಮೊದಲ ಬಾರಿಗೆ ಈಜಿಪ್ಟ್ ನಿಂದ ಯುದ್ಧ ವಿಮಾನಗಳನ್ನು ಅಪಹರಿಸುವ ಪ್ರಯತ್ನಗಳನ್ನು ಮಾಡಿದ್ರು ಆದರೆ ಅದರಲ್ಲಿ ಯಶಸ್ಸು ಸಿಗಲಿಲ್ಲ ಕಡೆಗೆ ಇರಾಕ್ ವಾಯುಪಡೆಯಿಂದ ಒಂದು ಮಿಗ್ ಯುದ್ಧ ವಿಮಾನವನ್ನ ಅಪಹರಿಸುವುದರಲ್ಲಿ ಇಸ್ರೇಲ್ ಯಶಸ್ವಿ ಕೂಡ ಆಯಿತು ಗೆಳೆಯರೆ ಈ ಆಪರೇಷನ್ ಡೈಮಂಡ್ ಇದೆಯಲ್ಲ ಇದರ ಬಗ್ಗೆ ಹೇಳ್ತಾ ಹೋದ್ರೆ ಇದೇ ಒಂದು ರೋಚಕ ಕಥೆ ಆಗುತ್ತೆ ಮುಂದೆ ಯಾವತ್ತಾದ್ರೂ ಇದ್ರ ಬಗ್ಗೆ ನಿಮಗೆ ವಿವರವಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ಹೀಗೆ ಇಸ್ರೇಲ್ ಮೂಲಕ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನವನ್ನ ಕಳವು ಮಾಡಿಸಿದ ಅಮೆರಿಕ ಅದಕ್ಕೆ ಪರ್ಯಾಯವಾಗಿ ಯುದ್ಧ ವಿಮಾನಗಳನ್ನ ತಯಾರು ಮಾಡೋ ಪ್ರಯತ್ನ ಕೇಳಿತು ಆದ್ರೆ ಅವು ಯಾವೂ ಕೂಡ ಡಾಗ್ ಫೈಟ್ ಅಲ್ಲಿ ಗೆ ಸರಿಸಮ ಆಗೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಇದಾದ ಮೇಲೆ ರಷ್ಯಾ ಕೂಡ ಸೋವಿಯತ್ ಜೊತೆ ಉತ್ತಮ ಸಂಬಂಧವನ್ನ ಹೊಂದಿದ್ದ ದೇಶಗಳಿಗೆ ಮಾತ್ರ ಮಿಗ್ ಕೊಡೋದಕ್ಕೆ ಶುರು ಮಾಡಿತು ನಲವತ್ತಕ್ಕೂ ಹೆಚ್ಚು ದೇಶ ಮಿಗ್ ಯುದ್ಧ ವಿಮಾನಗಳು ಅವತ್ತಿಗೆ ಸದ್ದು ಮಾಡೋದಿಕ್ಕೆ ಶುರು ಮಾಡಿತು ನಿಮಗೆ ಗೊತ್ತಿರಲಿ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಮಿಗ್ ಯುದ್ಧ ವಿಮಾನಗಳನ್ನು ತಯಾರು ಮಾಡಲಾಗಿದೆ ನಮ್ಮ ಭಾರತ ಕೂಡ ಇನ್ನೂರಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತು ಅಲ್ಲದೆ ರಷ್ಯಾ ಮತ್ತು ಭಾರತದ ಸ್ನೇಹದ ಗುರುತಾಗಿ ರಷ್ಯಾ ಈ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ಅನುಮತಿಯನ್ನು ಕೂಡ ಕೊಡ್ತು ಹಾಗೆ ಒಟ್ಟು ಹನ್ನೊಂದು ಸಾವಿರ ಯುದ್ಧ ವಿಮಾನಗಳಿದ್ವಲ್ಲ ಅದರ ಪೈಕಿ ರಷ್ಯಾದಲ್ಲಿ ಹತ್ತು ಸಾವಿರದ ಆರುನೂರ ನಲವತ್ತೈದು ಮಿಗ್ಗಳು ತಯಾರಾದ್ರೆ ನೂರ ತೊಂಬತ್ನಾಲ್ಕು ಯುದ್ಧ ವಿಮಾನಗಳು ಜೊಕೊಸ್ಲೋವೇಕಿಯಾದಲ್ಲಿ ತಯಾರಾದವು ಇಲ್ಲಿ ಭಾರತ ಮತ್ತು ಜೊಕೊಸ್ಲೋವಾಕಿಯಾಗಳನ್ನು ಬಿಟ್ಟರೆ ಮತ್ತಿನ್ ಯಾವ ದೇಶಕ್ಕೂ ಮಿಗ್ಗಳನ್ನು ತಯಾರು ಮಾಡುವ ಅವಕಾಶವನ್ನು ರಷ್ಯಾ ಕೊಡಲಿಲ್ಲ ಅನ್ನೋದು ಇಲ್ಲಿ ಮತ್ತೊಂದು ಮಹತ್ವದ ಅಂಶ ಇನ್ನು ಈ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನು ಭಾರತ ಆಂಗ್ಲ ಕ್ರೊಯೇಷಿಯಾ ಕ್ಯೂಬಾ ಈಜಿಪ್ಟ್ ಲಿಬಿಯಾ ಮಾಲಿ ಮೊಜಾಂಬಿಕ್ ಉತ್ತರ ಕೊರಿಯಾ ರೊಮೇನಿಯಾ ಸರ್ಬಿಯಾ ಸುಡಾನ್ ಸಿರಿಯಾ ಒಗಾಂಡ ಎಮನ್ ಜಾಂಬಿಯಾಗಳು ಬಳಕೆ ಮಾಡ್ತಾ ಇವೆ ಇನ್ನು ಚೈನಾ ಇದೆಯಲ್ಲ ಆ ಚೈನಾಗೆ ಕೂಡ ಈ ಮಿಗ್ ಯುದ್ಧ ವಿಮಾನಗಳ ತಯಾರಿಕೆಗೆ ಅನುಮತಿಯನ್ನ ರಷ್ಯಾ ಕೊಡ್ಲಿಲ್ಲ ಅವರು ಒಂದಷ್ಟು ಮಿಗ್ ಗಳನ್ನ ರಷ್ಯಾದಿಂದ ಖರೀದಿ ಮಾಡಿದ್ರು ಆ ನಂತರ ಮಿಗ್ ಎಂಜಿನ್ ಅನ್ನು ಕಾಪಿ ಮಾಡೋ ಪ್ರಯತ್ನವನ್ನು ಕೂಡ ಮಾಡಿದ್ರು ಅದರ ಪರಿಣಾಮವಾಗಿ ಅವರು ಇವತ್ತು ಜೆ ಸೆವೆಂಟೀನ್ ಅನ್ನೋ ತಮ್ಮದೇ ಯುದ್ಧ ವಿಮಾನಗಳನ್ನು ತಯಾರು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಭಾರತ ಈ ಯುದ್ಧ ವಿಮಾನಗಳನ್ನ ಖರೀದಿ ಮಾಡೋದಕ್ಕೆ ರಷ್ಯಾ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೆಳೆಯರ ಯಾವತ್ತಿಗೆ ನಮಗೆ ಯುದ್ಧ ವಿಮಾನಗಳ ಅಗತ್ಯ ತುಂಬಾನೇ ಇತ್ತು ನಮ್ಮ ಪಕ್ಕದ ಪಾಕಿಸ್ತಾನಕ್ಕೆ ಆಗ್ಲೇ ಅಮೆರಿಕ ತನ್ನ ಸಾಕಷ್ಟು ಆಯುಧಗಳನ್ನ ಕೊಡೋದಕ್ಕೆ ಶುರು ಮಳೆಯಾಗಿತ್ತು ಪಾಕಿಸ್ತಾನದ ವಾಯುಪಡೆ ಅಮೆರಿಕದ ಸಹಾಯದಿಂದ ಭಾರತಕ್ಕಿಂತ ಸಾಕಷ್ಟು ಬಲಿಷ್ಠವಾಗಿ ಕಾಣ್ತಾ ಇತ್ತು ಇನ್ನು ಪಶ್ಚಿಮದ ದೇಶಗಳಿಂದ ಖರೀದಿ ಮಾಡೋದಕ್ಕೆ ಎರಡು ಸಮಸ್ಯೆಗಳಿದ್ವು ಒಂದು ಅಮೆರಿಕದ ಮಿತ್ರ ರಾಷ್ಟ್ರಗಳು ಸುಲಭವಾಗಿ ಭಾರತಕ್ಕೆ ಆಯುಧಗಳನ್ನು ಮಾರಾಟ ಮಾಡ್ತಾ ಇರಲಿಲ್ಲ ಎರಡನೆಯದ್ದು ಅವುಗಳ ಬೆಲೆ ಎಷ್ಟು ಹೆಚ್ಚಿತ್ತು ಅಂದ್ರೆ ಅದನ್ನು ಖರೀದಿ ಮಾಡೋ ಶಕ್ತಿ ಕೂಡ ಭಾರತಕ್ಕಿರಲಿಲ್ಲ ಅವತ್ತಿಗೆ ಕಡಿಮೆ ಬೆಲೆಗೆ ಮತ್ತು ಹೆಚ್ಚು ಶಕ್ತಿಶಾಲಿ ಅಂತ ಕರೆಸ್ಕೊಳ್ತಾ ಇದ್ದದ್ದು ಇದೇ ಸೋವಿಯತ್ ನಿರ್ಮಿತ ಮಿಗ್ ಯುದ್ಧ ವಿಮಾನಗಳು ಗೆಳೆಯರೆ ಅವತ್ತಿಗೆ ಈ ಮಿಗ್ ಟ್ವೆಂಟಿ ಒನ್ ಅನ್ನೋದು ಸೂಪರ್ ಸಾನಿಕ್ ಅಂತ ಕರೆಸ್ಕೊಳ್ತಾ ಇತ್ತು ಇವತ್ತು ನಾವು ಅಮೆರಿಕದ ಎಫ್ ಟ್ವೆಂಟಿ ಟು ಯುದ್ಧ ವಿಮಾನಗಳಿಗೆ ಸಿಗ್ತಾ ಇರೋ ಮಹತ್ವವನ್ನು ಕಾಣ್ತಾ ಇದೀವಲ್ವಾ ಇಷ್ಟೇ ಮಹತ್ವ ಅವತ್ತು ರಷ್ಯಾದ ಈ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳಿಗೆ ಸಿಗ್ತಾ ಇತ್ತು ಇದನ್ನ ಮೀರಿಸಬಲ್ಲ ಯುದ್ಧ ವಿಮಾನ ಅರವತ್ತರ ದಶಕದಲ್ಲಿ ಮತ್ಯಾರ ಬಳಿಯೂ ಇರಲಿಲ್ಲ ಇಂಥ ಉಕ್ಕಿನ ಹಕ್ಕಿಯನ್ನ ರಷ್ಯಾ ತಂತ್ರಜ್ಞಾನದ ಸಮೇತ ನಮಗೆ ಕೊಡೋದಕ್ಕೆ ಮುಂದಾಯಿತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ರಷ್ಯಾದಲ್ಲಿ ತಯಾರಾದ ಮಿಗ್ ಯುದ್ಧ ವಿಮಾನಗಳೇನೋ ಭಾರತಕ್ಕೆ ಬಂದವು ಆದ್ರೆ ನಮಗೆ ಅವುಗಳನ್ನ ಚಲಾಯಿಸುವ ಪೈಲಟ್ಗಳು ಬೇಕಲ್ಲ ನಮ್ಮಲ್ಲಿ ಆ ಯುದ್ಧ ವಿಮಾನಗಳನ್ನ ಹಾರಿಸಬಲ್ಲ ಟ್ರೈನ್ಡ್ ಪೈಲಟ್ಗಳಿರಲಿಲ್ಲ ಇರಲಿಲ್ಲ ಹೀಗಾಗಿ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲಿ ಮಿಗ್ ಹೆಚ್ಚಾಗಿ ಬಳಸೋದಕ್ಕೆ ಭಾರತಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಇತ್ತಲ್ಲ ಆಗ ಭಾರತದ ವಾಯುಶಕ್ತಿಯನ್ನು ಹೆಚ್ಚು ಮಾಡಿ ಎರಡೆರಡು ಕಡೆಗಳಲ್ಲಿ ಪಾಕಿಗಳನ್ನ ಮಟ್ಟ ಹಾಕೋದ್ರಲ್ಲಿ ಮಿಗ್ ಯುದ್ಧ ವಿಮಾನಗಳು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ವು ಇನ್ನು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನ ಭಾರತ ಮಾತ್ರ ಅಲ್ಲ ಜಗತ್ತಿನ ನಾನಾ ದೇಶ ಇವೆ ಆ ದೇಶಗಳು ಯಾವುವು ಅನ್ನೋದನ್ನು ಕೂಡ ನಾನು ನಿಮಗಾಗ್ಲೇ ಹೇಳಿದೆ ಆದ್ರೂ ಕೂಡ ಭಾರತದ ಮಿಗ್ಗಳು ಬೇರೆಲ್ಲ ದೇಶಗಳ ಯುದ್ಧ ವಿಮಾನಗಳಿಗಿಂತ ತುಂಬಾ ಶಕ್ತಿಶಾಲಿ ಅನ್ನಿಸ್ಕೊಳ್ತವೆ ಯಾಕೆಂದ್ರೆ ಇದರಲ್ಲಿ ಇಂಜಿನ್ ಒಂದನ್ನು ಬಿಟ್ಟರೆ ಮಿಕ್ಕ ಸಾಕಷ್ಟು ವಿಷಯಗಳಲ್ಲಿ ನಮ್ಮ ವಾಯುಪಡೆ ತನಗೆ ಬೇಕಾದ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡಿದೆ ರಷ್ಯಾದ ಈ ಯುದ್ಧ ವಿಮಾನಕ್ಕೆ ಇಸ್ರೇಲ್ ನ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿರೋ ಭಾರತ ಮಿಕ್ ಟ್ವೆಂಟಿ ಒನ್ ಗಳನ್ನ ತ್ರೀ ಪಾಯಿಂಟ್ ಫೈವ್ ಜನರೇಷನ್ ಫೈಟರ್ ಜೆಟ್ ಗಳನ್ನಾಗಿ ಬದಲಿಸಿದೆ ಅವುಗಳನ್ನ ಮಿಕ್ ಟ್ವೆಂಟಿ ಒನ್ ಬೈಸುನ್ ಅಂತ ಕರೀತಾರೆ ಈ ಮಲ್ಟಿ ರೋಲ್ ಫೈಟರ್ ಜೆಟ್ಗಳು ಸಿಂಗಲ್ ಇಂಜಿನ್ ಅನ್ನ ಹೊಂದಿದ್ರು ಕೂಡ ಅತಿ ವೇಗದಿಂದ ಮುನ್ನುಗ್ಗುವ ಹಾಗೂ ಅತಿ ಎತ್ತರಕ್ಕೆ ಹಾರಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ ಲೈಟ್ ವೈಟ್ ಜೆಟ್ ಗಳಾದರೂ ಕೂಡ ಏರ್ ಟು ಏರ್ ಮಿಸೈಲ್ ಗಳನ್ನ ಸಿಡಿಸಬಲ್ಲ ತಾಕತ್ತು ಈ ಮಿಗ್ಗಗಳಿದೆ ಮಿಕ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನ ಆಧುನೀಕರಿಸಲಾಗಿದ್ದು ಅವುಗಳಲ್ಲಿ ಹೊಸ ರಡಾರ್ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ ಅಷ್ಟೇ ಅಲ್ಲದೆ ಹೆಚ್ಚು ಬಾಂಬುಗಳು ಹಾಗೂ ಮಿಸೈಲ್ ಗಳನ್ನ ಅಳವಡಿಸುವುದಕ್ಕೆ ಕೂಡ ಇದರಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಹೀಗಾಗಿ ಮಿಕ್ ಟ್ವೆಂಟಿ ಗಳು ಭಾರತದ ಪಾಲಿಗೆ ಭರವಸೆಯ ಫೈಟರ್ ಜೆಟ್ಟುಗಳು ಅಂತ ಕರೆಸಿಕೊಳ್ಳುತ್ತವೆ ನಿಮ್ಮೆಲ್ಲರಿಗೆ ನೆನಪಿರಬೇಕು ಪುಲ್ವಾಮಾ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ಏರ್ ಸ್ಟ್ರೈಕ್ ಅನ್ನು ಮಾಡ್ತು ಆ ಬಳಿಕ ಪಾಕಿಸ್ತಾನ ಕೂಡ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಯಿತು ಆಗ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಅನ್ನು ಅಟ್ಟಾಡಿಸಿ ಹೊಡೆದು ಹಾಕಿದ್ದು ಇದೆ ಮಿಕ್ ಟ್ವೆಂಟಿ ಒನ್ ಅಲ್ಲದೆ ಅವತ್ತು ಈ ವಿಮಾನವನ್ನು ಚಲಾಯಿಸ್ತಾ ಇದ್ದದ್ದು ಅಭಿನಂದನ್ ವರ್ತಮಾನ್ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳಿಗೂ ಭಾರತೀಯ ವಾಯುಪಡೆಗೂ ಒಂದು ಆತ್ಮೀಯವಾದ ಬಂಧ ಇದೆ ಅನ್ನೋದು ನಿಜ ಇವತ್ತಿಗೂ ಕೂಡ ನಮ್ಮ ವಾಯುಪಡೆಯ ಹಿರಿಯ ಅಧಿಕಾರಿಗಳನ್ನ ಮಾತನಾಡಿಸಿದ್ರೆ ಅವರು ಮಿಗ್ಗಳ ಬಗ್ಗೆ ಅತ್ಯಂತ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ ಆದರೆ ಕಾಲಕ್ಕೆ ತಕ್ಕ ಹಾಗೆ ತಂತ್ರಜ್ಞಾನ ಹಾಗೂ ಆಯುಧಗಳನ್ನ ಬದಲಿಸಿಕೊಳ್ಳೇ ಬೇಕಾಗುತ್ತೆ ಈಗಾಗಲೇ ಜಗತ್ತಿನ ಬಹುತೇಕ ದೇಶಗಳು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳಿಗೆ ನಿವೃತ್ತಿಯನ್ನು ಕೊಟ್ಟಿವೆ ನಾವು ಎಷ್ಟು ದಿನ ಈ ಹಳೆಯ ವಿಮಾನಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇನ್ನು ಇವು ಅತಿ ಹೆಚ್ಚು ಪೈಲಟ್ ಗಳನ್ನ ಬಲಿ ತೆಗೆದುಕೊಳ್ಳುವ ಮೂಲಕ ಹಾರಾಡುವ ಶವಪೆಟ್ಟಿಗೆಗಳು ಅಂತಲೂ ಅನ್ನಿಸ್ಕೊಳ್ಳೋದಕ್ಕೆ ಶುರು ಮಾಡಿವೆ ಇದರ ಜೊತೆಗೆ ನಾವು ಪೂರ್ವ ಮತ್ತು ಪಶ್ಚಿಮ ಎರಡೆರಡು ಕಡೆಗಳಲ್ಲಿ ಶತ್ರುಗಳನ್ನ ಎದುರಿಸಬೇಕಾಗುತ್ತೆ ನಮ್ಮ ಶತ್ರು ಚೈನಾ ನಮಗಿಂತ ತುಂಬಾ ಬಲಿಷ್ಠವಾಗುವ ಕಡೆಗೆ ದೊಡ್ಡ ಹೆಜ್ಜೆಗಳನ್ನ ಸಾಕಷ್ಟು ವರ್ಷಗಳಿಂದ ಹೇಳ್ತಾ ಇದೆ ಇನ್ನು ನಾವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಬಲ ಹೆಚ್ಚಿಸಿಕೊಳ್ತಾ ಹೋಗಬೇಕಲ್ವಾ ಹೀಗಾಗಿನೇ ಭಾರತೀಯ ವಾಯುಪಡೆಯಿಂದ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳನ್ನ ನಿವೃತ್ತಗೊಳಿಸಲಾಗ್ತಾ ಇದೆ ಇನ್ನು ಈ ಮಿಗ್ ಗಳ ಸ್ಥಾನಕ್ಕೆ ನಾಲ್ಕನೇ ತಲೆಮಾರಿನ ತೇಜಸ್ ಯುದ್ಧ ವಿಮಾನಗಳನ್ನ ತುಂಬಿಸಲಾಗ್ತಾ ಇದೆ ಇದು ಗೆಳೆಯರೆ ಭಾರತದ ವಾಯುಪಡೆಯನ್ನ ಸೇರ್ಪಡೆಯಾಗ್ತಾ ಇರುವ ತೇಜಸ್ ಹಾಗೂ ಅಲ್ಲಿಂದ ಬಿಡುಗಡೆ ಆಗ್ತಾ ಇರುವ ಮಿಗ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ